ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ದಲ್ಲಿ VTU ಬೆಸ್ಟ್ ಆಟೋನಮಸ್ ಬೆಸ್ಟ್ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಬೆಸ್ಟ್ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. VTU ಬಂದಿರೋ ನಿಮಗೆ ಗೊತ್ತಿರೋ VTU ಅಂದ್ಬಿಟ್ಟು ಸ್ಟೇಟ್ ಯೂನಿವರ್ಸಿಟಿ, ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ. ಡೀಮ್ಡ್ ಯೂನಿವರ್ಸಿಟಿ ಅಂದರೆ ನಿಮಗೆ ಗೊತ್ತಿರೋ ಪ್ರೈವೇಟ್ ಯೂನಿವರ್ಸಿಟಿ, ಈಗ ಹಿಂಗೆ PES ಇದೆ, ಅದೇ ರೀತಿ ಬೇಜಾನ್ ಕಾಲೇಜ್ಗಳಿದ್ದಾವೆ, ಅದು ಪ್ರೈವೇಟ್ ಯೂನಿವರ್ಸಿಟಿ. ಡೀಮ್ಡ್ ಯೂನಿವರ್ಸಿಟಿಗಳು ಅಂತ ಬರ್ತವೆ, ಅದೇ ಸಮಸ್ಯೆ. ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಪ್ರೈವೇಟ್ ಯೂನಿವರ್ಸಿಟಿ ಎರಡು ಕೂಡ ಒಂದೇ. ಮತ್ತು ಆಟೋನಮಸ್ ಬರ್ತದೆ, ಆಟೋನಮಸ್ ಕಾಲೇಜುಗಳು ಅಂದರೆ ಓನ್ ಸ್ವಂತವಾಗಿರ್ತವೆ, ಅದನ್ನು ಆಟೋನಮಸ್ ಕಾಲೇಜುಗಳು ಅಂತಾರೆ. ಈಗ ಏನಂದರೆ VTU ಅಂದರೆ ನೋಡಿ, ಗೌರ್ಮೆಂಟ್ ಪ್ರಕಾರ ಬರೋದು, ಅಲ್ಲಿ ಗೌರ್ಮೆಂಟ್ ಸಿಲೆಬಸ್ ಇರುತ್ತೆ. ಬಟ್ ಇಲ್ಲಿ ಆಟೋನಮಸ್ ಅಂದರೆ ನಿಮ್ಗೆ ಗೊತ್ತಿರೋ VTU ಅಂಡರೇ ಬರುತ್ತೆ, ಮೀನ್ಸ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಯೂನಿವರ್ಸಿಟಿ ಅಂಡರೇ ಬರುತ್ತೆ ಆಟೋನಮಸ್ ಕಾಲೇಜುಗಳು. ಬಟ್ ಅಲ್ಲಿ ಸಿಲೆಬಸ್ ಮಾತ್ರ ಚೇಂಜಸ್ ಆಗುತ್ತೆ. ಇಲ್ಲಿ VTUಯಲ್ಲಿ ನಿಮಗೆ ಗೊತ್ತಿರೋ 5 ವರ್ಷಕ್ಕೆ 1 ಸಿಲೆಬಸ್ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಆಟೋನಮಸ್ಸಲ್ಲಿ 2 ವರ್ಷಕ್ಕೆ 1 ಸಿಲೆಬಸ್ ಚೇಂಜ್ ಆಗುತ್ತೆ. ವಿದ್ಯಾರ್ಥಿಗಳ ಪರ, ವಿದ್ಯಾರ್ಥಿಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಇದಾಗುತ್ತೆ, ಆ ರೀತಿ ಆಟೋನಮಸ್ಸಲ್ಲಿ ಚೇಂಜಸ್ ಆಗುತ್ತೆ. ಅದೇ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ವೈಸ್ ಡಿಪೆಂಡ್ ಆಗಿರುತ್ತೆ, ಅದಕ್ಕೆ ಸ್ವಂತವಾದ ಓನಾಗಿ ಅದಕ್ಕೆ ಯೂನಿವರ್ಸಿಟಿ ತನ್ನದೇ ಆದ ವ್ಯಾಲ್ಯೂ ಇರುತ್ತೆ, ಅದನ್ನು ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಮೇಜರಾಗಿ ಸರ್ಕಾರದ ಪ್ರಕಾರ VTU ಓಕೆ ಅಂತ ಹೇಳ್ತಾರೆ. ಬಟ್ ನೀವು ಹಾಕೊಂಡು ಹಿಡಿದ ಪ್ಲೇಸ್ಮೆಂಟ್, ನಿಮ್ಮ ಪ್ಲೇಸ್ಮೆಂಟ್ ವೈಸ್ ನೋಡೋದಾದರೆ ಎಲ್ಲಿ ನಿಮಗೆ ಪ್ಲೇಸ್ಮೆಂಟ್ ವೈಸ್ ಚೆನ್ನಾಗಿದೆ ಅಲ್ಲಿ ನಿಮಗೆ ಓದ್ಸಿ ಹೋಗ್ತಾ, ಎನಿ ಯೂನಿ VTU ಆಗಲಿ, ಡಿಮೋಡ್ ಆಗಲಿ, ಆಟೋನಮಸ್ ಆಗಲಿ ಕೂಡ ಎಲ್ಲಿಗೆ ಹೋದ್ರು ಕೂಡ ಸಿಗುತ್ತಾ. ಅದು ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಅಲ್ಲಿ ಆಟೋನಮಸ್ ಕಾಲೇಜ್ಗಳಲ್ಲಿ ಒಳ್ಳೆ ಪ್ಯಾಕೇಜ್ ಕೂಡ ಸಿಗುತ್ತೆ, ಪ್ಲೇಸ್ಮೆಂಟ್ ಕೂಡ ಅಪರ್ಚುನಿಟಿ ಚೆನ್ನಾಗಿರುತ್ತೆ ಅಂತ ಒಂದು ಮಾಹಿತಿ ಬರ್ತಾಯಿದೆ. ಅದಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಆಟೋನಮಸ್ನ ಚೂಸ್ ಮಾಡ್ತಾರೆ. ಅಲ್ಲಿ ನಿಮಗೆ ಕಂಪ್ಲೀಟ್ಲಿ ಕಾಲೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ನು VTUಯಲ್ಲಿ ಒಂದು ಟಾಪ್ ಕಾಲೇಜಸ್ ಇದೆ ಅಂದ್ಕೊಳ್ಳಿ, ಇಟ್ ಆಸ್ ಎ ಗುಡ್ ಪ್ಲೇಸ್ಮೆಂಟ್, ಎಸ್ಪೆಷಲಿ ಸ್ಟೂಡೆಂಟ್ಸ್ ಕೂಡ ಹೋಗಿ ಹೋಗ್ತಾರೆ. ಅವ್ರು ಇಂಜಿನಿಯರಿಂಗ್ ಮಾಡೋ ಉದ್ದೇಶ ಬಂದ್ಬಿಟ್ಟು ವರ್ಕ್ ಮಾಡೋದಕ್ಕೆ, ಕೆಲಸ ತಗೊಳ್ಳೋಕ್ಕೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಒಳ್ಳೆ ಪ್ಲೇಸ್ಮೆಂಟ್ ಪ್ರೊವೈಡ್ ಮಾಡ್ತಾರೆ ಅಂದರೆ ಯಾರು ಹೋಗೋದಿಲ್ಲ, ವೆದರ್ VTU ಆಗಲಿ, ಡಿಮಂಡ್ ಯೂನಿವರ್ಸಿಟಿ ಆಗಲಿ, ಅದರ ಆಟೋನಮಸ್ ಆಗಲಿ ಹೋಗ್ತಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ಲೇಸ್ಮೆಂಟ್ ಗುರಿ ಇಟ್ಕೊಂಡು ಅವರು ನೀಟಾಗಿ ಕಾಲೇಜ್ ಬಗ್ಗೆ ನೋಡಿಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಪ್ರೆಸೆಂಟ್ ಬಂದ್ಬಿಟ್ಟು ಜಾಸ್ತಿ ಜನ ಆಟೋನಮಸ್ನ ಚೂಸ್ ಮಾಡ್ತಾರೆ, ಯಾಕಂದರೆ ಆಟೋನಮಸ್ ಇನ್ಸ್ಟಿಟ್ಯೂಷನ್ ಜಾಸ್ತಿ ಇದೆ ಸ್ವಲ್ಪ, ಮತ್ತು ಒಳ್ಳೆ ಪ್ಯಾಕೇಜ್ ಕೂಡ ಕೊಡ್ತಾರೆ, ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಕೆಲವೊಂದು ಡಿಮ್ ಯೂನಿವರ್ಸಿಟಿಗಳು ಕೂಡ ಚೆನ್ನಾಗಿರ್ತವೆ, ಬಟ್ ಡಿಫ್ರೆಂಟ್, ಅದೇ ಡಿಫ್ರೆಂಟ್ ಸಿಲೆಬಸ್, ಡಿಫ್ರೆಂಟ್ ಫುಲ್ ಕಂಪ್ಲೀಟ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಬಟ್ ಇಲ್ಲಿ ಡಿ ಯೂನಿವರ್ಸಿಟಿಗಳು ಕೂಡ VTU ರೂಲ್ಸನ್ನು ಕೂಡ ಫಾಲೋ ಮಾಡ್ತವೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನಮಗೆ ಯಾವುದು ಸೂಕ್ತ ಆಗುತ್ತೆ, ಯಾವುದು ಇಚ್ಛೆ ಪಡ್ತೀರಾ, ಎಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ ನೋಡ್ಕೊಂಡು ಹೋಗಿ. ಇಲ್ಲಿ ಟ್ರೆಂಡಿಂಗ್ ಇರೋದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಚೂಸ್ ಮಾಡೋದು ಡಿಮ್ಡ್ ಯೂನಿವರ್ಸಿಟಿ ಮತ್ತು VTU ಯೂನಿವರ್ಸಿಟಿ, ಆಟೋನಮಸ್ ಯೂನಿವರ್ಸಿಟಿ ಮತ್ತು VTU ಯೂನಿವರ್ಸಿಟಿ. ಥ್ಯಾಂಕ್ ಯು.